ಓಕೆ ಯಾವಾಗ ಈ ಅಕ್ರಮದ ವಾಸನೆ ಬಂತು ಅಧಿಕಾರಿಗಳು ಆಲ್ರೆಡಿ ಈಗ ಥರ ಎಲ್ಲ ಅಲರ್ಟ್ ಆಗಿದ್ದಾರೆ ಯಾದಗಿರಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಪರೀಕ್ಷೆ ನಡೀತಾ ಇತ್ತು ಕೆ ಇ ಎ ಇಂದ ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳ ತಪಾಸಣೆಯನ್ನು ಪೊಲೀಸರು ನಡೆಸಿದ್ದಾರೆ ಇವತ್ತು ಅಭ್ಯರ್ಥಿಗಳ ಒನ್ ಟು ಒನ್ ತಪಾಸಣೆ ಮಾಡಿದ್ದಾರೆ ಪೊಲೀಸರು ಈ ಕೆಲಸ ಮೊದಲೇ ಮಾಡಿದ್ದಿದ್ರೆ ಅವರು ಎಕ್ಸಾಮೇ ಬರೀತಾ ಇರಲಿಲ್ಲ ಕಿವಿಗೊಂದು ಬ್ಲೂಟೂತ್ ಹಾಕೊಂಡು ಬಂದಿದ್ರೆ ಅದನ್ನು ಕಂಡಿ ನೀವು ನೀವೆಷ್ಟು ನಿರ್ಲಕ್ಷ್ಯ ಮಾಡಿರಬೇಕು ಶೂಸು ಶರ್ಟು ತಲೆ ಕೂದಲು ಕಿವಿ ಎಲ್ಲ ತಪಾಸಣೆ ಮಾಡಿದಾರಂತೆ ಈಗ ಗೊತ್ತಾದ ಮೇಲೆ ಈಗ ಯಾರು ಬರ್ತಾರೆ ಎಫ್ ಡಿ ಎ ಪರೀಕ್ಷೆಯಲ್ಲಿ ಅಕ್ರಮ ನಡೆದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಅಲರ್ಟ್ ಆಗಿ ನೋಡಿ ಎಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲರನ್ನು ಚೆಕ್ ಮಾಡಿ 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 ಬಿಡ್ತಾ ಇದ್ದಾರೆ ನಿನ್ನೆ ನಡೆದ ಕೆಇನ್ ಎಫ್ ಡಿ ಎ ಪರೀಕ್ಷೆಯಲ್ಲಿ ನಡೆದಂತ ಗೋಲ್ಮಾಲ್ನಿಂದಾಗಿ ಈಗ ಕೆಇ ಜೊತೆಗೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ನಿನ್ನೇನು ತಪಾಸಣೆ ಮಾಡಲು ಸಾಕಷ್ಟು ವಿಳಂಬವನ್ನ ಮಾಡಿದ್ರು ಅಂದ್ರೆ ನಿಯಮಾವಳಿಗಳ ಪ್ರಕಾರ ತಪಾಸಣೆ ಇರೋದ್ರಿಂದ ಈ ರೀತಿಯಾಗಿ ಬ್ಲೂಟೂತ್ ಡಿವೈಸ್ ಗಳನ್ನ ಹೊಳಗ್ ತೆಗೆದುಕೊಂಡು ಹೋಗಿ ಪರೀಕ್ಷೆ ಬರಲಿಕ್ಕೆ ಒಂದಿಷ್ಟು ಜನ ಅಕ್ರಮ ಕೂಟ ಏನಿತ್ತು ಅದು ಯಶಸ್ವಿ ಕೂಡ ಆಗಿತ್ತು ಅದ್ರ ಜೊತೆಗೆ ಪೊಲೀಸರ ಕೈಗೆ ಆಗಿದ್ದರು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಅಂದ್ರೆ ಇವತ್ತು ಮತ್ತೆ ಎಸ್ ಡಿ ಎ ಪರೀಕ್ಷೆ ಇರೋದ್ರಿಂದಾಗಿ ಪೊಲೀಸರು ಎಲ್ಲಾ ರೀತಿಯ ತಪಾಸಣೆ ತಪಾಸಣೆಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನೀಟಾಗಿ ತಪಾಸಣೆ ಮಾಡೋದ್ರ ಮೂಲಕ ಎಲ್ಲ ಪರೀಕ್ಷಾರ್ಥಿಗಳನ್ನ ಈಗ ಪರೀಕ್ಷಾ ಕೇಂದ್ರದೊಳಕ್ಕೆ ಬಿಡ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ ನಿನ್ನೆ ಯಾವುದೇ ರೀತಿಯ ಡಿಟೆಕ್ಟರ್ ತೆಗೆದುಕೊಂಡು ಇಲ್ಲಿ ತಪಾಸಣೆ ಮಾಡಿರಲಿಲ್ಲ ಒಂದಿಷ್ಟು ಜನ ಏನು ನಿನ್ನೆ ಹದಿನಾರು ಜನ ಪೊಲೀಸರ ಕೈಗೆ ಲಾಕ್ ಮೇಲೆ ಇವತ್ತು ಎಚ್ಚೆತ್ತು ಅಧಿಕಾರಿಗಳು ಈಗ ಡಿಟೆಕ್ಟರ್ ಮೂಲಕ ತಪಾಸಣೆಯನ್ನು ಸಹಿತ ಮಾಡ್ತಾ ಇದ್ದಾರೆ ಒಂದಿಷ್ಟು ಗೈಡ್ಲೈನ್ ಏನಿದೆ ಯಾವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆ ಫಾಲೋ ಫಾಲೋ ಮಾಡೋದ್ರ ಜೊತೆಗೆ ಎಲ್ಲಾ ರೀತಿಯ ತಪಾಸಣೆಗಳನ್ನು ಮಾಡಿ ಇಲ್ಲಿಂದ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೇಂದ್ರದೊಳಕ್ಕೆ ಬಿಡ್ತಾ ಇದ್ದಾರೆ ನಿನ್ನೆ ಡಿಟೆಕ್ಟರ್ ಇರದೇ ಇರೋದ್ರಿಂದಾಗಿನೇ ಬ್ಲೂಟೂತ್ ಡಿವೈಸ್ ಗಳು ಪರೀಕ್ಷಾ ಕೇಂದ್ರದೊಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು ಅದ್ರ ಜೊತೆಗೆ ಒಂಬತ್ತು ಜನ ಪರೀಕ್ಷೆ ಾರ್ಥಿಗಳು ಬ್ಲೂಟೂತ್ ಡಿವೈಸ್ ಗಳನ್ನು ಬಳಕೆ ಮಾಡಿಕೊಂಡೇನೆ ಪರೀಕ್ಷೆ ಬರೆದು ಪೊಲೀಸರಿಗೆ ಕೈಗೆ ಆಗಿದ್ರು ಅದ್ರ ಜೊತೆಗೆ ಒಂದಿಷ್ಟು ಜನ ಹೊರಗಡೆ ಇದ್ದುಕೊಂಡೆ ಉತ್ತರ ಉತ್ತರಗಳನ್ನು ಸಹಿತ ಹೇಳಿದ್ರು ಆದರೆ ಈಗ ಅಲರ್ಟ್ ಆಗಿರುವಂತಹ ಪೊಲೀಸರು ಮತ್ತು ಅದರ ಜೊತೆಗೆ ಜಿಲ್ಲಾಡಳಿತ ಎಲ್ಲ ರೀತಿಯ ತಪಾಸಣೆಗಳನ್ನು ಮಾಡ್ತಾ ಇದೆ ಒಂದು ಶೂಗಳನ್ನು ಶೂ ಮತ್ತು ಚಪ್ಪಲಿ ಎಲ್ಲವನ್ನು ಸಹಿತ ಹೊರಗಡೆ ಬಿಟ್ಟು ಹೋಗುವಂತ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಮತ್ತೊಂದು ಕಡೆಯ ದೃಶ್ಯಾವಳಿಗಳಲ್ಲಿ ತೋರಿಸಿ ಹೋಗ್ತಾರೆ ಅಂದ್ರೆ ಒಂದಿಷ್ಟು ಜನರು ನಿನ್ನೆ ರಾಜಾರೋಷವಾಗಿ ರೂಲ್ಸ್ ಅನ್ನು ವೈಲೇಷನ್ ಮಾಡೋದ್ರ ಮೂಲಕ ಪರೀಕ್ಷಾ ಕೇಂದ್ರದೊಳಕ್ಕೆ ಹೋಗಿದ್ರು ಆದ್ರೆ ಇವತ್ತು ಆ ರೀತಿಯ ಯಾವುದೇ ಪ್ರಕರಣಗಳು ನಡೆಯುತ್ತಿಲ್ಲ ಬದಲಾಗಿ ನಿಯಮಾವಳಿಗಳ ಪ್ರಕಾರನೇ ಪರೀಕ್ಷೆ ಪ್ರಕಾರ ಪರೀಕ್ಷಾ ಕೇಂದ್ರದೊಳಕ್ಕೆ ಸಿಬ್ಬಂದಿಗಳಿಗೆ ಅಭ್ಯರ್ಥಿಗಳನ್ನು ಬಿಡತಕ್ಕಂತಹ ಕೆಲಸವು ಕೂಡ ನಡೆಯುತ್ತೆ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ನಿನ್ನೆ ನಡೆದಂತಹ ಎಫ್ ಡಿ ಎ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಗೋಲಮಾಲ ಆಗಿತ್ತು ಅಂದ್ರೆ ಆಡಿ ಪಾಟೀಲ್ ಕುಮಾರ್